ಸುನ್ನಿ ಸ್ಟೂಡೆಂಟ್ ಫೆಡರೇಷನ್, ಮುಸ್ಲಿಂ ಸಮುದಾಯದ ಒಂದು ಅಭಿಮಾನದ ವಿದ್ಯಾರ್ಥಿ ಸಂಘಟನೆಯಾದಂತ ಈ ಒಂದು ಸಂಸ್ಥೆಯ ಬೆಳ್ಳಿ ಹಬ್ಬ ಸಮಾರಂಭದ ಈ ಒಂದು ಬಹಳಷ್ಟು ಸಂಭ್ರಮದ, ಉತ್ಸಾಹದ, ಸಡಗರದ, ಬಹಳಷ್ಟು ವೈಭವದ ಘೋಷಣಾ ಸಮಾವೇಶದ ಸಮಾರಂಭದ ಸಭಾವೇದಿಕೆಯಲ್ಲಿ ಆಸೀನರಾಗಿರುವಂತ ನಮ್ಮ ಸಮುದಾಯದ ಎಲ್ಲ ಸಾಮಾಜಿಕ ಧಾರ್ಮಿಕ ನಾಯಕರುಗಳೇ, ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಬಹಳಷ್ಟು ಉತ್ಸಾಹದಿಂದ ಭಾಗವಹಿಸುತ್ತಿರುವಂತ ಎಲ್ಲ ನನ್ನ ಪ್ರೀತಿಯ ಸಹೋದರ ಬಂಧುಗಳು, ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಕಳೆದ 24 ವರ್ಷಗಳಲ್ಲಿ ಅನೇಕ ಸಮಾಜಮುಖಿಯಾದಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಮೂಲಕ ಮುಸ್ಲಿಂ ಸಮುದಾಯದ ಒಂದು ಅಭಿಮಾನದ ವಿದ್ಯಾಸ ಒಂದು ಅಭಿಮಾನದ ವಿದ್ಯಾರ್ಥಿ ಸಂಘಟನೆಯಾಗಿ ಬೆಳೆದಿದೆ ಎಂಬ ರೀತಿಯ ಅಭಿಮಾನದ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬರ್ತಾ ಇದ್ದೇನೆ. ಇವತ್ತು 24ನೇ ವರ್ಷವನ್ನು ಪೂರೈಸುವುದರ ಮುಖಾಂತರ ಕೇವಲ ಸಮಾವೇಶಗಳು ಸಮ್ಮೇಳನ ಮಾಡುವುದು ಮಾತ್ರ ಆ ಒಂದು ಉದ್ದೇಶದ ಎಡೆಯಲ್ಲದೆ ಅನೇಕ ಸಮಾಜಮುಖಿಯಾದಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಮೂಲಕ ಇವತ್ತು ನಮ್ಮ ಸಮುದಾಯದ ಇಡೀ ಮಾನವ ಸಮುದಾಯಕ್ಕೆ ಒಂದು ಹೊಸ ಸಂದೇಶವನ್ನು ಕೊಡುವಂತ ಅನೇಕ ಕಾರ್ಯಕ್ರಮ ಹಾಕಿಕೊಂಡಂತಹ ಒಂದು ವಿದ್ಯಾರ್ಥಿ ಸಂಘಟನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬರ್ತಾ ಇದೆ. ಇವತ್ತು ಈ ಒಂದು ಕಾರ್ಯಕ್ರಮದ ಪೂರ್ವಭಾವಿಯಾಗಿ ನಡೆದಂತ ಒಂದು ಬೈಕ್ ರ್ಯಾಲಿಯನ್ನು ನಾನು ಕೂಡ ಕೆಲವೊಂದು ನಿಮಿಷ ವೀಕ್ಷಣೆ ಮಾಡಿದೆ. ಒಬ್ಬ ಮುಸ್ಲಿಂ ಸಮುದಾಯದ ಒಬ್ಬ ಸಮುದಾಯದ ವ್ಯಕ್ತಿಯಾಗಿ ನನಗೆ ಬಹಳಷ್ಟು ಅಭಿಮಾನ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಅತ್ಯಂತ ಶಿಸ್ತುಬದ್ಧವಾಗಿ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಒಂದು ರೀತಿಯ ಸಂದೇಶ ಕೊಡುವಂತ ಒಂದು ಶಿಸ್ತಿನ ಸಿಪಾಯಿಗಳಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಎಂಬ ರೀತಿಯ ಸಂತೋಷ ಸಂಭ್ರಮದಲ್ಲಿ ತಳ್ಕೊಬಿಡ್ತಾ ಇದ್ದಾರೆ. ಇವತ್ತು ಯಾವುದೇ ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತು ವಾಹನ ರ್ಯಾಲಿ ಅಥವಾ ಬೈಕ್ ರ್ಯಾಲಿ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಕಡೆ ನಾವು ನೋಡ್ತಾ ಇದ್ದೇವೆ, ಕೆಲವೊಂದು ಶಕ್ತಿಗಳು ಈ ಸಮಾಜದಲ್ಲಿ ಯಾವುದೇ ರೀತಿಯ ದುರ್ಘಟನೆಗಳು ಮಾಡಬೇಕೆಂಬ ಉದ್ದೇಶದ ಮಾಡುವಂತಹ ಶಕ್ತಿಯ ಸಂಘಟನೆ ಕೂಡ ನಾವು ಇವತ್ತು ಕಾಣ್ತಾ ಇದ್ದೇವೆ. ಆದ್ರೆ ನಮ್ಮ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಎಲ್ಲ ಪದಾಧಿಕಾರಿಗಳು ನಮ್ಮಿಂದ ಇವತ್ತು ಈ ಸಮಾಜಕ್ಕೆ ಈ ಒಂದು ಯಾವುದೇ ರೀತಿಯ ನಾಗರಿಕ ತೊಂದರೆ ಆಗಬಾರದು, ನಾವು ಶಿಸ್ತನ್ನು ಪರಿಪಾಲನೆ ಮಾಡಬೇಕು, ಆ ಮೂಲಕ ಮುಸ್ಲಿಂ ಸಮುದಾಯದ ಪವಿತ್ರವಾದಂತ ಇಸ್ಲಾಂ ಧರ್ಮದ ಒಂದು ರೀತಿಯ ವಿಚಾರವನ್ನು ಇವತ್ತು ಸಮಾಜದ ಎಲ್ಲರೂ ಕೂಡ ತಿಳ್ಕೊಳ್ಬೇಕೆಂಬ ಉದ್ದೇಶದಿಂದ ಈ ಒಂದು ರ್ಯಾಲಿಯನ್ನು ಈ ಒಂದು ಕಾರ್ಯಕ್ರಮ ಅತ್ಯಂತ ಒಳ್ಳೆ ರೀತಿಯಲ್ಲಿ ಆಯೋಜನೆ ಮಾಡುವಂತ ಕೆಲಸ ಕಾರ್ಯ ಇವತ್ತು ಆಗಿದೆ. ನಾನೆಲ್ಲರನ್ನು ಇವತ್ತು ಅಭಿನಂದಿಸ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಸಮಾಜದಲ್ಲಿ ಒಂದು ರೀತಿಯ ಸಂಕುಚಿತ ಮನೋಭಾವನೆ ಎಂದು ಕೂಡಿದಂತ ಒಂದು ಸಮಾಜದಲ್ಲಿ ಈ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಮ್ಮ ಸಮುದಾಯದ ಬಗ್ಗೆ ಕೆಲವೊಂದು ಅಪಸ್ವರ ಅಪರಂಪಿಕೆ ಅವಹೇಳನಕಾರಿ ಆದಂತ ವಿಚಾರಗಳನ್ನು ಇವತ್ತು ಮನೋಭಾವನೆಗಳಿರುವಂತಹ ಈ ಒಂದು ಸಂದರ್ಭದಲ್ಲಿ ಇಂತಹ ಸಂಘಟನೆಗಳು ಇಂತಹ ಕಾರ್ಯಕ್ರಮಗಳ ಮುಖಾಂತರ ಇವತ್ತು ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಸಮುದಾಯದಲ್ಲಿರುವಂತಹ ತಪ್ಪು ಅಭಿಪ್ರಾಯಗಳನ್ನು ಸಂಕುಚಿತ ಮನೋಭಾವನೆಯನ್ನು ಹೋಗಲಾಡಿಸುವಂತಹ ಕೆಲಸವನ್ನು ನಮ್ಮ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ನ ಎಲ್ಲ ಸದಸ್ಯರು ಮಾಡಬೇಕಾಗಿದೆ ಎಂಬ ಮಾತನ್ನು ಬಹಳಷ್ಟು ಗೌರವದಿಂದ ಈ ಸಂದರ್ಭದಲ್ಲಿ ಹೇಳಿಕೆ ಬರ್ತಾ ಇದ್ದೇನೆ. ಇವತ್ತು 24 ವರ್ಷಗಳು ಪೂರೈಸುವ ಮುಖಾಂತರ ಬರುವ ಒಂದು ವರ್ಷ 25ನೇ ಬೆಳ್ಳಿ ಹಬ್ಬದ ಸಮಾರಂಭದ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಂಡಂತ ವಿಚಾರಗಳು ಇವತ್ತು ಗಮನಿಸಿದಾಗ ನನಗೆ ಬಹಳಷ್ಟು ಅಭಿಮಾನ ಆಗ್ತಾ ಇದೆ ಅಂತ ಹೇಳಿದ್ರೆ, ಕೇವಲ 25ನೇ ಒಂದು ಸಮಾವೇಶವನ್ನು ಬಹಳಷ್ಟು ವೈಭವದಿಂದ ಮಾಡಿ ಮುಗಿಸುವಂತಹ ಕಾರ್ಯಕ್ರಮ ಇದಲ್ಲ, ಅನೇಕ ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳು. ನಮ್ಮ ಮೋಂಟುಗುಳಿಯರು ಇವತ್ತು ಉದ್ಘಾಟ ಭಾಷಣ ಇವತ್ತು ಹೇಳಿದರು. ಇವತ್ತು ಅನೇಕ ಕಾರ್ಯಕ್ರಮಗಳು ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ಇವತ್ತು ಸಾಮೂಹಿಕ ವಿವಾದ ಮುಖಾಂತರ ವರದಕ್ಷಿಣೆ ವಿರೋಧಿ ಆಂದೋಲನದ ಮುಖಾಂತರ ಸ್ವಚ್ಛತಾ ಆಂದೋಲನದ ಕಾರ್ಯಕ್ರಮದ ಮುಖಾಂತರ ಇವತ್ತು ಅನೇಕ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಮುಖಾಂತರ ನಾನು ಹೇಳ್ತಾ ಇದ್ದೇನೆ, ಪವಿತ್ರವಾದಂತಹ ಇಸ್ಲಾಂ ಧರ್ಮದ ಮೂಲ ತತ್ವದ ಸಂದೇಶಗಳನ್ನು ಇಡೀ ಮಾನವ ಜಗತ್ತಿಗೆ ಸಾರುವಂತಹ ಕೆಲಸ ಈ ಬರುವಂತಹ ಒಂದು ವರ್ಷದಲ್ಲಿ ಆಗ್ಬೇಕಾಗಿದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಪಡ್ತಾ ಇದ್ದೇನೆ. ಇವತ್ತು ಕಾರ್ಯಕ್ರಮ ಮಾಡಬಹುದು ದೊಡ್ಡ ವಿಚಾರ ಅಲ್ಲ, ಆ ಕಾರ್ಯಕ್ರಮದ ಉದ್ದೇಶ ಏನು ಅದು ಬಹಳಷ್ಟು ನಾವು ಆತ್ಮವಿಮರ್ಶೆ ಮಾಡಬೇಕಾದಂತಹ ವಿಚಾರಗಳು. ಇವತ್ತು ನಮ್ಮ ಸಮುದಾಯದಲ್ಲಿ ಅನೇಕ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳು ಇವತ್ತು ಬಡ ಕುಟುಂಬದಲ್ಲಿ ಜನಿಸಿ ಬಡ ಕುಟುಂಬದಲ್ಲಿ ಜನಿಸುವುದೇ ಒಂದು ರೀತಿಯ ಶಾಪ ಅಪವಾದ ಎಂಬ ರೀತಿಯ ಮನೋಭಾವನೆಯಿಂದ ಕೂಡಿದಂತಹ ನಮ್ಮ ಮುಸ್ಲಿಂ ಸಮುದಾಯದ ಅನೇಕ ಹೆಣ್ಣು ಮಕ್ಕಳು
ಅವರಲ್ಲಿರುವಂತಹ ಅನೇಕ ಆಸೆ ಆಕಾಂಕ್ಷೆಗಳು ಹೊತ್ತುಕೊಂಡು ಅದನ್ನು ಯಾರಲ್ಲಿ ಕೂಡ ಹೇಳಲಿಕ್ಕೆ ಇವತ್ತು ಅಸಾಧ್ಯವಾದಂತಹ ಆ ಒಂದು ದುಸ್ಥಿಯಲ್ಲಿ ಇರುವಂತಹ ಬಡ ಕುಟುಂಬದ ನಮ್ಮ ಹೆಣ್ಣು ಮಕ್ಕಳು, ಅವರಿಗೆ ಸಾಮೂಹಿಕ ವಿವಾಹ ಮಾಡುವುದರ ಮುಖಾಂತರ ಒಂದು ಮಾದರಿಯಾದಂತಹ ಕಾರ್ಯಕ್ರಮ ನಮ್ಮ ಸಮುದಾಯದ ಇಸ್ಲಾಂ ಧರ್ಮದ ಪವಿತ್ರವಾದಂತಹ ಮೂಲ ಸಂದೇಶವನ್ನು ಇವತ್ತು ಮಾಡುವಂತಹ ಒಂದು ದೊಡ್ಡ ಕಾರ್ಯಕ್ರಮ ಅಂತ ಹೇಳಿ ಸಂದರ್ಭ ಬರ್ತಾ ಇದೆ. ಇದು ವರದಕ್ಷಿಣೆ ವಿರೋಧಿ ಆಂದೋಲನ, ಇವತ್ತು ವರದಕ್ಷಿಣೆಯಂತಹ ಸಾಮಾಜಿಕ ಪಿಡುಗುಗಳಿಂದ ನಮ್ಮ ಮುಸ್ಲಿಂ ಸಮುದಾಯದ ಯುವಕರನ್ನು ಇವತ್ತು ಬಡಿದೆಬ್ಬಿಸುವುದರ ಮುಖಾಂತರ ಆ ವರದಕ್ಷಿಣೆಯ ವಿರುದ್ಧ ಸಟಿಸಲಿಲ್ಲುವಂತಹ ಕಾರ್ಯಕ್ರಮಗಳು ನಮ್ಮ ಸುನ್ನಿ ಸ್ಟೂಡೆಂಟ್ಸ್ ಪೆನ್ಸರೆನ್ಸ್ನ ಎಲ್ಲ ಯುವಕರು ಮಾಡುವಂತಹ ಮುಖಾಂತರ ನಮ್ಮ ಪವಿತ್ರವಾದಂತಹ ಇಸ್ಲಾಂ ಧರ್ಮದ ಮೂಲ ತತ್ವ ಸಂದೇಶವನ್ನು ಇಡೀ ಮಾನವ ಜಗತ್ತಿಗೆ ಕೊಡುವಂತಹ ಸಾರುವಂತಹ ಸಂದೇಶವನ್ನು ಇವತ್ತು ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಆಗ್ತದೆಂಬ ರೀತಿ ಅಭಿಮಾನದ ಸಂತೋಷದ ಮಾತನ್ನು ಈ ಸಂದರ್ಭದಲ್ಲಿ ಬರ್ತಾ ಇದ್ದಾರೆ. ಸ್ವಚ್ಛತಾ ಆಂದೋಲನದ ಕಾರ್ಯಕ್ರಮದಲ್ಲಿ ಇವತ್ತು ಮಾತಾಡಿದ್ದಾರೆ. ಇವತ್ತು ಸರ್ಕಾರ ಕೂಡ ಸ್ವಚ್ಛತೆಯ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡುವಂತಹ ಸಂದರ್ಭದಲ್ಲಿ ನಾವು ಕೂಡ ಕೈ ಜೋಡಿಸುವುದರ ಮುಖಾಂತರ ಅದು ಕೂಡ ಪವಿತ್ರವಾದಂತಹ ಇಸ್ಲಾಂ ಧರ್ಮದ ಮೂಲ ಉದ್ದೇಶ ಅದನ್ನು ಕೂಡ ಇವತ್ತು ಸಾರ್ವಜನಿಕರಿಗೆ ಇವತ್ತು ಸ್ವಚ್ಛತಾ ಆಂದೋಲನದ ಒಂದು ರೀತಿಯ ಪ್ರೇರೇಪಣೆ ಕೊಡುವಂತಹ ಕಾರ್ಯಕ್ರಮದ ಮುಖಾಂತರ ನಮ್ಮ ಧರ್ಮದ ವಿಚಾರಗಳನ್ನು ಬಹುಶಃ ನಮ್ಮ ಸಹೋದರ ಧರ್ಮದ ಎಲ್ಲರಿಗೂ ಕೂಡ ಇವತ್ತು ಆ ಒಂದು ಸಂದೇಶವನ್ನು ಕೊಡುವಂತಹ ಕಾರ್ಯಕ್ರಮ ಇವತ್ತು ಸ್ವಚ್ಛತಾ ಆಂದೋಲನದ ಕಾರ್ಯಕ್ರಮದಲ್ಲಿ ಆಗ್ತದೆ ಎಂಬ ರೀತಿಯ ಒಂದು ರೀತಿಯ ಗೌರವದ ಅಭಿಮಾನದ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೊಂಡು ಬರ್ತಾ ಇದ್ದೆ. ಅದೇ ರೀತಿ ಹತ್ತು ಹಲವು ಕಾರ್ಯಕ್ರಮ ಮಾಡುವುದರ ಮುಖಾಂತರ ನಾವು ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ನಾವೆಲ್ಲರೂ ಕೂಡ ಇವತ್ತು ಸಂಪೂರ್ಣ ರೀತಿಯ ಸಂಪೂರ್ಣವಾದಂತಹ ಸಹಕಾರ ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಒಳ್ಳೆಯ ಕೆಲಸವನ್ನು ಈ ಸಮಾಜದಲ್ಲಿ ಯಾರು ಮಾಡ್ತಾರೆ ಅದು ಯಾರು ಅಂತ ನೋಡುವುದು ಸರಿಯಲ್ಲ. ಯಾರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ಸಂಪೂರ್ಣವಾದಂತಹ ಸಹಕಾರ ಮಾಡಬೇಕಾದ್ರು ಪವಿತ್ರವಾದಂತಹ ಇಸ್ಲಾಂ ಧರ್ಮದ ಪವಿತ್ರವಾದಂತಹ ಮುಸಲ್ಮಾನರ ಪ್ರತಿಯೊಬ್ಬ ಒಬ್ಬ ನಾಗರಿಕನ ಕರ್ತವ್ಯ ಅಂತ ಬಂದಳಿ ಸಂದರ್ಭದಲ್ಲಿ ನಾನು ಹೇಳಿಕೆ ಬರ್ತಾ ಇದ್ದೇನೆ. ಆದ್ದರಿಂದ ಹೆಚ್ಚಿನ ಮಾತನಾಡಲಿಕ್ಕೆ ಹೋಗದೆ ಅನೇಕ ನಮ್ಮ ಧಾರ್ಮಿಕ ನಾಯಕರು ಒಂದು ವೇದಿಕೆಯಲ್ಲಿ ಇದ್ದಾರೆ, ಬಹಳಷ್ಟು ವಿಚಾರಗಳು ಇವತ್ತು ಮಾತಾಡಲಿಕ್ಕಿದ್ದಾರೆ. ಹೆಚ್ಚೇನು ನಾವು ಮಾತನಾಡಲಿಕ್ಕೆ ಹೋಗದೆ ಬಹುಶಃ ಬರುವ ಒಂದು ವರ್ಷದಲ್ಲಿ ನಡೆಯುವಂತ ಎಲ್ಲ ಕಾರ್ಯಕ್ರಮಗಳು ಇವತ್ತು ಯಶಸ್ವಿ ಆಗಬೇಕಾಗಿದೆ. ಬಹುಶಃ ಕಾರ್ಯಕ್ರಮಗಳು ಯಶಸ್ವಿ ಆದಾಗ ಮಾತ್ರ ಇವತ್ತು ನಮ್ಮ ಮುಸಲ್ಮಾನ ಸಮುದಾಯಕ್ಕೆ ನಮ್ಮ ಸಮುದಾಯಕ್ಕೆ ಸಮಾಜಕ್ಕೆ ಒಂದು ವಿಶೇಷವಾದಂತಹ ಗೌರವ ಬರುವಂತಹ ಅವಕಾಶಗಳಾಗ್ತದೆ ಎಂಬ ಮಾತನ್ನು ಈ ಸಂದರ್ಭ ಹೇಳ್ಕೊಡ್ತಾ ಇದ್ದೇನೆ. ಆದ್ದರಿಂದ ಎಲ್ಲ ಕಾರ್ಯಕ್ರಮಗಳಿಗೆ ಒಬ್ಬ ಜನಪ್ರತಿನಿಧಿಯಾಗಿ, ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ಒಬ್ಬ ಜನಪ್ರತಿನಿಧಿಯಾಗಿ, ಒಬ್ಬ ಮುಸಲ್ಮಾನ ಸಮುದಾಯದ ಒಬ್ಬ ಜನಪ್ರತಿನಿಧಿಯಾಗಿ ನಾನು ನಿಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಂಪೂರ್ಣವಾದಂತಹ ಸಹಕಾರವನ್ನು ಯಾವತ್ತೂ ಕೊಡಲಿಕ್ಕೆ ತಯಾರಿದ್ದೇನೆ. ಅದು ನನ್ನ ಕರ್ತವ್ಯ ಎಂದು ತಿಳ್ಕೊಂಡು ನಾನು ಆ ರೀತಿಯಲ್ಲಿ ಕಾರ್ಯಕ್ರಮ ಹಾಕಿಕೊಳ್ತೇನೆ ಎಂಬ ಮಾತ್ರ ಈ ಸಂದರ್ಭ ಹೇಳ್ತಾ ಬಹುಶಃ ಒಂದು ಒಳ್ಳೆ ಅಪೂರ್ವವಾದಂತಹ ಕಾರ್ಯಕ್ರಮ, ಬಹುಶಃ ಇಷ್ಟು ದೊಡ್ಡ ಕಾರ್ಯಕ್ರಮ ನಡೆಯಿದಂತೇಳಿ ನಾನು ಭಾವಿಸಲಿಲ್ಲ. ಬಹುಶಃ ಬಂದಾಗ ಬಹಳಷ್ಟು ಸಂತೋಷ ಆಯ್ತು. ನಮ್ಮಲ್ಲಿ ಒಗ್ಗಟ್ಟಿದ್ರೆ ನಾವು ಯಾರನ್ನು ಯಾವುದನ್ನು ಕೂಡ ಸಾಧನೆ ಮಾಡಬಹುದು ಸಂದೇಶ ಇವತ್ತಿನಿಂದ ಕಾರ್ಯಕ್ರಮದ ಮುಖಾಂತರ ಆಗಿದೆ ಎಂಬ ಮಾತ್ರ ಹೇಳ್ತಾ ಇವತ್ತು ಮತ್ತೊಮ್ಮೆ ಈ ಸಂದರ್ಭ ಹೇಳುವಂತ ವಿಚಾರ ಅಂತಂದ್ರೆ ನಮ್ಮ ಸಮಾಜದ ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೋಮುವಾದಿ ಶಕ್ತಿಗಳಿರ್ಬೋದು ಅಥವಾ ಸಮಾಜಘಾತಿಕ ಶಕ್ತಿಗಳಿರ್ಬೋದು ಇವತ್ತು ನಮ್ಮ ಸಮುದಾಯದ ಮೇಲೆ ಬೇರೆ ಬೇರೆ ರೀತಿಯ ಆರೋಪ ಅಪಸ್ವರ ಮಾಡುವಂತಹ ಸಂದರ್ಭದಲ್ಲಿ ಒಂದು ಮಾದರಿಯಾದಂತಹ ಒಂದು ಸುಂದರವಾದಂತಹ ಒಂದು ಜಾತ್ಯಾತೀತವಾದಂತಹ ಮುಸ್ಲಿಂ ಸಮುದಾಯವನ್ನು ಕಟ್ಟಿ ಬೆಳೆಸುವಂತಹ ಕೆಲಸ ಇವತ್ತು ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಮುಖಾಂತರ ಆಗಲಿ ಎಂಬ ಶುಭಾರೈ